ಓಕೆ ಈಗಷ್ಟೇ ಒಂದು ಸುದ್ದಿಯನ್ನು ಹೇಳಿದೆ ವಾಹನ ಸವಾರರಿಗೆ ಗುಡ್ ನ್ಯೂಸ್ ವಾಹನ ಸವಾರರಿಗೆ ಮಾತ್ರ ಅಲ್ಲ ಅಡುಗೆ ಸಿಲಿಂಡರ್ ದರ ಕೂಡ ಇಳಿದಿದೆ ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಇಳಿದಿದೆ ಇವೆರಡೂ ಕೂಡ ಇಳಿಕೆಯಾಗಿದೆ ಅದು ದೊಡ್ಡ ಮೊತ್ತದಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಪೆಟ್ರೋಲ್ ಒಂದು ಲೀಟರ್ ಗೆ 9.5 ರೂಪಾಯಿ ಡೀಸೆಲ್ ಒಂದು ಲೀಟರ್ ಗೆ 7 ರೂಪಾಯಿ ಸಿಲಿಂಡರ್ ಬೆಲೆ 200 ರೂಪಾಯಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಓಕೆ ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ಇಳಿಸಿರೋದ್ರಿಂದ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗ್ತಾ ಇದೆ ಇವತ್ತು ಮಧ್ಯರಾತ್ರಿಯಿಂದ ಜಾರಿಗೆ ಬರತಕ್ಕಂತದ್ದು ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ ಅಲ್ಲಿಗೆ ಪೆಟ್ರೋಲ್ ಮೇಲಿನ ಸುಂಕ 8 ರೂಪಾಯಿ ಕಡಿತ ಒಟ್ಟು 9.5 ರೂಪಾಯಿ ಕಡಿಮೆ ಆಗುತ್ತೆ ಡೀಸೆಲ್ ಮೇಲಿನ ಸುಂಕ 6 ರೂಪಾಯಿ ಕಡಿತ ಒಟ್ಟು 7.5 ರೂಪಾಯಿ ಕಡಿಮೆ ಆಗುತ್ತೆ ಹಾಗೇನೇ ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಕೂಡ 200 ರೂಪಾಯಿ ಕಡಿಮೆ ಮಾಡಿದ್ದಾರೆ ಬೆಲೆ ಏರಿಕೆಯಿಂದ ತತ್ತರಿಸಿ ಒಂದು ರೀತಿ ಅನ್ನಕ್ಕಾಗಲ್ಲ ಅನುಭವಿಸಕ್ಕಾಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ದೇಶದ ಜನ ಒದ್ದಾಡ್ತಾ ಇದ್ರು ವಿಲಿ 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 ಅಂತ ಅವರ ಲೈಫ್ ಸ್ಟೈಲ್ ಅನ್ನೇ ಬದಲಾಯಿಸ್ಕೊಂಡು ಬಿಟ್ಟಿದ್ರು ಕಾರಲ್ಲಿ ಆಫೀಸ್ಗೆ ಹೋಗ್ತಾ ಇದ್ದವರು ಸಮೂಹ ಸಾರಿಗೆಗೆ ಹೋಗೋದಕ್ಕೆ ಶುರು ಮಾಡಿಬಿಟ್ಟಿದ್ರು ಯಾಕೆಂದ್ರೆ 111 ರೂಪಾಯಿ ಪೆಟ್ರೋಲ್ ಆಯ್ತಾ ಎಲ್ಲಿ ಕೊಡಕ್ಕಾಗುತ್ತೆ ಆಗಲ್ಲ ಆಗಲ್ಲ ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಆದರೂ ಈಗ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ ಕೇಂದ್ರ ಸರ್ಕಾರದ ವತಿಯಿಂದ 9.5 ರೂಪಾಯಿ ಪೆಟ್ರೋಲ್ ರೇಟ್ ಕಡಿಮೆ ಆಗಿದೆ ಅಲ್ಲಿಗೆ ಹೆಚ್ಚು ಕಡಿಮೆ 100-101 ರೂಪಾಯಿಗೆ ಬಂದು ನಿಂತುಕೊಳ್ಳುತ್ತೆ ಲೀಟರ್ ಪೆಟ್ರೋಲ್ 111 ಇತ್ತು ಇವಾಗ 111 ರೂಪಾಯಿ ಇತ್ತು 101 ಕ್ಕೆ ಬರತಕ್ಕಂತ ಸಾಧ್ಯತೆ ಡೀಸೆಲ್ ಕೂಡ 7 ರೂಪಾಯಿ ಕಡಿಮೆ ಆಗಿದೆ ಉಜ್ವಲ ಯೋಜನೆಯ ಸಿಲಿಂಡರ್ ಬೆಲೆ 200 ರೂಪಾಯಿ ಕಡಿತವಾಗಿದೆ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನಿಜಕ್ಕೂ ಕೂಡ ಒಳ್ಳೆಯ ಏನಂತಾರೆ ಗುಡ್ ಸ್ಯಾಟರ್ಡೇ ಇವತ್ತು ಹಾಗೆ ನೋಡಕ್ಕೆ ಹೋದ್ರೆ ಗುಡ್ ವೀಕೆಂಡ್ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆಯನ್ನ ಮಾಡಿದ್ದಾರೆ ಹಾಗೆ ನೋಡಕ್ಕೆ ಹೋದ್ರೆ ಕೇಂದ್ರ ಸರ್ಕಾರದ ಮೇಲೆ ವಿಪರೀತ ಒತ್ತಡ ಇತ್ತು ಬೆಲೆ ಏರಿಕೆ ಆಗ್ತಾ ಇದೆ ಯಾಕೆಂತಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಒಂದು ಜಾಸ್ತಿ ಆಗಿಬಿಟ್ರೆ ಅದೊಂಥರ ಚೈನ್ ಲಿಂಕ್ ಎಲ್ಲವೂ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಸರಕು ಸಾಗಣೆ ಜಾಸ್ತಿ ಆಗ್ತಾ ಇದ್ದಂಗೆ ಪದಾರ್ಥಗಳ ಬೆಲೆಗಳೆಲ್ಲ ಏರಿಕೆ ಆಗ್ತಾ ಹೋಗುತ್ತೆ ಹೋಟೆಲ್ನ ತಿಂಡಿ ತೀರ್ಥಗಳ ದರ ಏರಿಕೆ ಆಗ್ತಾ ಹೋಗುತ್ತೆ ಸೊ ಈಗ ಅದರ ಒತ್ತಡವನ್ನ ಭರಿಸೋದಕ್ಕೆ ಈಗ ಕೇಂದ್ರ ಸರ್ಕಾರ ಕೊನೆಗೂ ಕೂಡ ಮನ್ಸು ಮಾಡಿದೆ ಹಾಗಾಗಿ ರೇಟ್ ಇಳಿಕೆಯಾಗಿದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನನ್ನ ಕೊಲೀಗ್ ನವದೆಹಲಿಯಿಂದ ಶಬೀರ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಶಬೀರ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಏನೆಲ್ಲ ವಿಚಾರಗಳನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಇದಕ್ಕೆ ಪ್ರಮುಖವಾದ ಕಾರಣಗಳೇನು ಅಂತ ಅರವಿಂದ್ ನೋಡಿ ಬಹಳಷ್ಟು ದಿನಗಳಿಂದಲೂ ಕೂಡ ಒಂದು ಜನಾಕ್ರೋಶ ವ್ಯಕ್ತ ಆಗ್ತಾ ಇತ್ತು ಪೆಟ್ರೋಲ್ ಡೀಸೆಲ್ನ ಬೆಲೆಯಲ್ಲಿ ದಿನನಿತ್ಯ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇತ್ತು ಮತ್ತೆ ಏನು ಅಡುಗೆ ಅನಿಲದ ಬೆಲೆ ಕೂಡ ಸಾಕಷ್ಟು ಏರಿಕೆ ಆಗ್ತಾ ಇತ್ತು ಆದರೆ ಯಾವತ್ತೂ ಕೂಡ ಇಳಿಕೆಯ ಪ್ರಮಾಣ ಎಲ್ಲೂ ಕೂಡ ಕಂಡು ಬಂದಿರಲಿಲ್ಲ ಜಾಗತಿಕ ಕಾರಣಗಳನ್ನು ಹೇಳುವ ಮೂಲಕ ಸಾಕಷ್ಟು ಬೆಲೆ ಏರಿಕೆ ಆಗ್ತಾ ಇತ್ತು ಇದರಿಂದ ಜನಾಭಿಪ್ರಾಯ ಕೂಡ ಬದಲಾಗ್ತಾ ಹೋಗ್ತಾ ಇತ್ತು ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ಜನರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ ಈ ಹಿಂದೆ 100 ರೂಪಾಯಿ ಪೆಟ್ರೋಲ್ನ ಬೆಲೆ ಕ್ರಾಸ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ಇಂಥದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು ಈ ಬಾರಿಯೂ ಕೂಡ 100 ರೂಪಾಯಿ ಪೆಟ್ರೋಲ್ನ ಬೆಲೆ 110 ರೂಪಾಯಿ ದಾಟ್ತಿದ್ದಂತೆ ಈಗ ಮತ್ತೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಕೇಂದ್ರ ಸರ್ಕಾರ ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲಿರುವಂಥ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಿರುವಂಥದ್ದು ಇದರಿಂದ ಪೆಟ್ರೋಲ್ನ ಮೇಲೆ 9 ರೂಪಾಯಿ ಕಡಿಮೆ ಆಗ್ತಾ ಇದೆ ಮತ್ತು ಡೀಸೆಲ್ನ ಮೇಲೆ 7 ರೂಪಾಯಿ ಕಡಿಮೆ ಆಗ್ತಾ ಇರುವಂಥದ್ದು ಮತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ ಏನು ಅಂದರೆ ಅಡುಗೆ ಏನಿದೆ ಅಂದರೆ ಗೃಹ ಉಪಯೋಗಿ ಅಡುಗೆ ಅನಿಲ ಏನಿದೆ ಅದರ ಮೇಲೆ 200 ರೂಪಾಯಿ ಸಬ್ಸಿಡಿಯನ್ನು ಕೂಡ ನಾವು ಕೊಡ್ತೀವಿ ಅನ್ನುವಂತಹ ಮಾತನ್ನು ಈಗ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು ಇದರಿಂದ ಸುಮಾರು ಏನು ಸಾಕಷ್ಟು ಭಾಳ ದೊಡ್ಡ ಪ್ರಮಾಣದ ಜನರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗ ಕೇಂದ್ರ ಹಣಕಾಸು ಸಚಿವೆ ಕೊಡ್ತಾ ಇರುವಂಥದ್ದು ಇದರ ಜೊತೆಗೆ ಬಹಳಷ್ಟು ವಸ್ತುಗಳು ಪ್ಲಾಸ್ಟಿಕ್ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ರಾ ಐಟಮ್ಸ್ಗಳಿಗೂ ಕೂಡ ಒಂದು ಏನು ಆಮದು ಸುಂಕ ಏನಿತ್ತು ಅದನ್ನು ಕೂಡ ಈಗ ಕಡಿಮೆ ಮಾಡೋ ಮೂಲಕ ಒಂದಿಷ್ಟು ಬೆಲೆ ಏರಿಕೆ ಏನಿತ್ತು ಹಣದುಬ್ಬರ ಏನು ಹೆಚ್ಚಾಗ್ತಾ ಇತ್ತು ಅದನ್ನು ನಿಯಂತ್ರಣಕ್ಕೆ ತರುವಂಥ ಪ್ರಯತ್ನವನ್ನು ಈಗ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಅರವಿಂದ್ ಶಬೀರ್ ಈಗ ಇನ್ನೊಂದು ವಿಚಾರ ಈಗ ಸಿಲಿಂಡರ್ದಂತೂ 1000 ರೂಪಾಯಿಗೆ ಹೋಗ್ಬಿಟ್ಟಿತ್ತು ಬಿಡಿ ದಿನ ಬಳಕೆ ಸಿಲಿಂಡರ್ಗಳೇ 1000 ರೂಪಾಯಿಗೆ ಹೋಗಿತ್ತು ಈಗ ಇದು ಎಲ್ರಿಗೂ ಸಿಗುತ್ತಾ 1000 ರೂಪಾಯಿ ಅಂದರೆ 200 ರೂಪಾಯಿ ಕಡಿಮೆ ಆಗೋದು ಅಥವಾ ಏನೋ ಉಜ್ವಲ ಯೋಜನೆ ಅಂತ ಇದ್ದಾರೆ ಏನದು ಅಂತ ಅರವಿಂದ್ ಈಗ ಸಬ್ಸಿಡಿಯನ್ನು ಯಾರು ಈ ಹಿಂದೆ ಪಡಿತಾ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಈ ನಿಯಮ ಅನ್ವಯ ಆಗುತ್ತೆ ನಾವು ಈ ಹಿಂದೆ ಗಮನಿಸಿದ್ವಿ 1000 ರೂಪಾಯಿ ಕೊಟ್ಟು ಸಿಲಿಂಡರ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸುಮಾರು 300-350 ರೂಪಾಯಿ ನಮಗೆ ಸಬ್ಸಿಡಿ ನಮ್ಮ ಬ್ಯಾಂಕ್ ಖಾತೆಗೆ ಬಂದು ಬೀಳ್ತಾ ಇತ್ತು ಆದರೆ ಕೆಲವು ಕಳೆದ ಒಂದು ವರ್ಷದ ಹೆಚ್ಚು ಕಾಲದಿಂದಲೂ ಕೂಡ ಸಬ್ಸಿಡಿ ಬರುವಂಥದ್ದು ಹಂತ ಹಂತವಾಗಿ ಕೇಂದ್ರ ಸರ್ಕಾರ ಕಟ್ ಮಾಡಿತ್ತು ಇದಾದ ಬಳಿಕ ಗ್ಯಾಸ್ನ ಬೆಲೆಯಲ್ಲಿ ನಿರಂತರವಾದಂಥ ಏರಿಕೆಯಾಗಿತ್ತು ಈಗ 1000 ರೂಪಾಯಿ ಕೂಡ ದಾಟಿ ಅದು ಏನು ಬೆಲೆ ಏರಿಕೆ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಇದರಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಾಕ್ರೋಶ ವ್ಯಕ್ತ ಆಗಿತ್ತು ಮತ್ತು
ಉಜ್ವಲ ಯೋಜನೆ ಏನಿತ್ತು ಅದು ಬಹಳಷ್ಟು ಜನರು ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ ಅನ್ನು ತೆಗೆದುಕೊಂಡಿದ್ರು ಅವರು ಆ ಒಂದು ಸಿಲಿಂಡರ್ ಬಳಕೆಯನ್ನು ಮಾಡುವಂತದ್ದನ್ನೇ ಕೈಬಿಟ್ಟಿದ್ರು ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಈಗ ಮತ್ತೆ ಸಬ್ಸಿಡಿಯನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು ಹೀಗಾಗಿ ಈ ಹಿಂದೆ ಯಾರೆಲ್ಲ ಸಬ್ಸಿಡಿಯನ್ನು ಪಡಿತಾ ಇದ್ರು ಅವರೆಲ್ಲರಿಗೂ ಕೂಡ 200 ರೂಪಾಯಿ ಸಬ್ಸಿಡಿ ಬರುತ್ತೆ ಯಾರು ಸಬ್ಸಿಡಿ ಬೇಡ ಅಂತ ನಮಗೆ ಗಿವ್ ಅವೇ ಮಾಡಿದ್ರು ಅವರಿಗೆ ಯಾವುದೇ ರೀತಿಯಾದಂತ ಸಬ್ಸಿಡಿ ಸಿಗಲ್ಲ ಆದರೆ ಈ ಹಿಂದೆ ಯಾರೆಲ್ಲ ಸಬ್ಸಿಡಿ ಬೇಕು ಅಂತ ಅಪ್ಲೈ ಮಾಡಿದ್ರು ಅಥವಾ ಯಾರಿಗೆಲ್ಲ ಸಬ್ಸಿಡಿ ಸಿಗ್ತಾ ಇತ್ತು ಅವರಿಗೆ ಎಂದಿನಂತೆ ಈಗ ಮತ್ತೆ 200 ರೂಪಾಯಿ ಅವರ ಬ್ಯಾಂಕ್ ಖಾತೆಗೆ ಸಬ್ಸಿಡಿ ನೇರವಾಗಿ ತಲುಪುತ್ತೆ ಇದರ ಜೊತೆಗೆ ಯಾರು ಈ ಹಿಂದೆ ಪಡಿತಾ ಇರಲಿಲ್ಲ ಅವರಿಗೆ ಈ ಸಲ ಸಬ್ಸಿಡಿ ಸಿಗಲ್ಲ ಅರವಿಂದ್ ಓಕೆ ಥ್ಯಾಂಕ್ ಯು ಶಬೀರ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಒಟ್ಟಾರೆ ಈಗ ಯಾರ್ಯಾರು ಮೊದಲು ಸಬ್ಸಿಡಿ ಪಡ್ಕೋತಾ ಇದ್ರು ಅವರೆಲ್ಲರಿಗೂ ಕೂಡ 200 ರೂಪಾಯಿ ಸಬ್ಸಿಡಿ ಮೋಸ್ಟ್ಲಿ ಮೊದಲಂಗೆ ಫುಲ್ 1000 ರೂಪಾಯಿ ಕೊಟ್ಟು ಸಿಲಿಂಡರ್ ತಗೋಬೇಕು 200 ರೂಪಾಯಿ ಸಬ್ಸಿಡಿ ಅಕೌಂಟ್ಗೆ ಬರುತ್ತೆ ಅಂತ ಅನ್ಸುತ್ತೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು